ನಮಸ್ಕಾರ ವೀಕ್ಷಕರೇ, ಸಾಮಾನ್ಯ ಜ್ಞಾನ ಭಾಗ 31. ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಗಳನ್ನು ಮಾಡ್ತಾ ಇರಿ. ಮೊದಲನೇದಾಗಿ, ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಜುಲೈ 4 ಭೂಮಿಯ ಸೂರ್ಯನಿಗೆ ಅತಿ ದೂರದಲ್ಲಿರುತ್ತಾನೆ. ಈ ಸ್ಥಾನವನ್ನು ಉಚ್ಚ ಸ್ಥಾನ ಎಂದು ಕರೆಯುತ್ತೇವೆ. ಜನವರಿ 3 ಭೂಮಿಯು ಸೂರ್ಯನಿಗೆ ಅತಿ ಸಮೀಪದಲ್ಲಿರುತ್ತದೆ. ಈ ಸ್ಥಾನವನ್ನೇ ನಾವು ನೀಚ ಸ್ಥಾನ ಎಂದು ಕರೆಯುತ್ತೇವೆ. ಭೂಮಿಯು ಸೂರ್ಯನ ಸುತ್ತಲೂ ಬಲದಿಂದ ಎಡಕ್ಕೆ ಪ್ರತಿ ನಿಮಿಷಕ್ಕೆ 17,638 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾನೆ. ಭೂಮಿಯ ವಾರ್ಷಿಕ ಚಲನೆಯಿಂದ ಉಂಟಾಗುವ ಪರಿಣಾಮಗಳಲ್ಲಿ ಋತುಗಳು ಅತಿ ಮುಖ್ಯವಾದವುಗಳು. ಋತುಗಳು ಉಂಟಾಗಲು ಮುಖ್ಯ ಕಾರಣ ಭೂಮಿಯ ವಾರ್ಷಿಕ ಚಲನೆ ಮತ್ತು ಭೂ ಅಕ್ಷದ ಹೋಲುವಿಕೆ. ಮಾರ್ಚ್ 21, ಸೆಪ್ಟೆಂಬರ್ 23 ಸೂರ್ಯನ ನೇರ ಕಿರಣಗಳು ಸಂಭಾಜಕ ವೃತ್ತದ ಮೇಲೆ ಬೀಳುತ್ತದೆ. ಇದರಿಂದ ಪ್ರಪಂಚದ ಎಲ್ಲ ಕಡೆ ಹಗಲು ಮತ್ತು ರಾತ್ರಿಗಳ ಅವಧಿ ಸರಿಯಾಗಿ 12 ಗಂಟೆಗಳಾಗಿರುತ್ತವೆ ಅಂತ ಹೇಳಬಹುದು. ಮಾರ್ಚ್ 21, ಸೆಪ್ಟೆಂಬರ್ 23 ಹಗಲು ಮತ್ತು ರಾತ್ರಿಗಳ ಅವಧಿ 12 ಗಂಟೆಗಳಾಗಿರುತ್ತವೆ, ಸರಿಯಾಗಿರುತ್ತವೆ. ಗೂಟೆನ್ಬರ್ಗ್ ವಿಚ್ಛಿನ್ನತೆ. ಮ್ಯಾಂಟಲ್ನ ಕೊನೆಯ ಹಂತ ಹಾಗೂ ಕೋರ್ನ ಪ್ರಾರಂಭದ ಹಂತದ ಮಧ್ಯದ ಪದರವನ್ನು ನಾವು ಗೂಟೆನ್ಬರ್ಗ್ ಅವಿಚ್ಛಿನ್ನತೆ ಎನ್ನುವರು. ಕೇಂದ್ರಗಳನ್ನು ನಾವು ಕೋರ್ ಅಂತ ಕರಿತೀವಿ. ಈ ಕೋರ್ ಮತ್ತು ಮಧ್ಯದ ಪದರ ನಡುವೆ ಇರತಕ್ಕಂಥ ಒಂದು ಪದರನ್ನು ಗೂಟೆನ್ಬರ್ಗ್ ಅವಿಚ್ಛಿನ್ನತೆ ಅಂತ ಕರಿತೀವಿ. ಇನ್ನು ಭೂಮಿಯ ಮೂರನೇ ಪದರು ಕೇಂದ್ರಗಳ ಭೂಮಿಯ ಅತ್ಯಂತ ಒಳ ಪದರಾಗಿರುತ್ತದೆ ಅಂತ ಹೇಳ್ಬೋದು. ಇದನ್ನು ನಾವು ಕೋರ್ ಅಂತ ಕರಿತೀವಿ. ಇದು ಸುಮಾರು 2,900 ಕಿಲೋಮೀಟ್ರ್ಗಳಿಂದ 6,378 ಕಿಲೋಮೀಟ್ರ್ ಒಳಗಳವರೆಗೆ ವ್ಯಾಪಿಸಿದೆ. ಕೇಂದ್ರಗೋಳದ ಉಷ್ಣಾಂಶವು ಸುಮಾರು 5,000 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಕೋರ್ ಭಾಗವು ಹೊಂದಿರುವ ಖನಿಜಗಳ ಅವುಗಳ ಸ್ಥಿತಿ ಭೂಕಂಪದ ಅಲೆಗಳನ್ನು ಆಧರಿಸಿ ಕೇಂದ್ರಗೋಳವನ್ನು 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಹೊರಕೇಂದ್ರ ಗೋಳ, ಎರಡನೇದು ಒಳಕೇಂದ್ರಗೋಳ. ಒಳಕೇಂದ್ರಗಳು ನಿಕ್ಕೆಲ್ ಮತ್ತು ಕಬ್ಬಿಣದಿಂದ ಕೂಡಿರುವುದರಿಂದ ಒಳಕೇಂದ್ರಗಳನ್ನು ನಾವು ನಿಫೆ ಎಂದು ಕರೆಯುತ್ತೇವೆ. ಜೂನ್ 21 ಸೂರ್ಯನ ನೇರ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದರಿಂದ ಇದನ್ನು ಕಟಕಾಯನ ಅಥವಾ ಕರ್ಕ ಸಂಕ್ರಾಂತಿ ಎನ್ನುತ್ತೇವೆ. ಆರ್ಕ್ಟಿಕ್ ವೃತ್ತದಿಂದ ಉತ್ತರ ಧ್ರುವವರೆಗೂ ಹಾಗೂ ಅಂಟಾರ್ಟಿಕ್ ವೃತ್ತದಿಂದ ದಕ್ಷಿಣ ಧ್ರುವವರೆಗೆ ಇರತಕ್ಕಂಥ ಒಂದು ವಲಯವನ್ನು ನಾವು ಶೀತ ವಲಯ ಅಥವಾ ಶೀತ ಪ್ರದೇಶ ಎಂದು ಕರೆಯುತ್ತೇವೆ. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಯಾಗಿದ್ದಾಗ ಶೀತ ವಲಯದಲ್ಲಿ ಸೂರ್ಯನ ದಿನದ 24 ಗಂಟೆಗಳಲ್ಲಿಯೂ ದಿಗಂತದಲ್ಲಿ ಅಂದರೆ ಆಕಾಶದಲ್ಲಿ ಗೋಚರಿಸುತ್ತಾನೆ. ಅಂದರೆ ಸೂರ್ಯ ಮುಳುಗುವುದೇ ಇಲ್ಲ ಅಂತ ಅರ್ಥ. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಯಾಗಿದ್ದಾಗ ಶೀತ ವಲಯದಲ್ಲಿ ಸೂರ್ಯನ ದಿನದಲ್ಲಿ 24 ಗಂಟೆಗಳವರೆಗೂ ಕಾಣುತ್ತಾನೆ. ಹಾಗಾಗಿ ನಾರ್ವೆ ದೇಶವನ್ನು ನಾವು ಮಧ್ಯ ರಾತ್ರಿಯ ಸೂರ್ಯನ ನಾಡು ಎಂದು ಕರೆಯುತ್ತೇವೆ. ಭೂಮಿಯ ಪದರಗಳು. ಭೂಮಿಯ ಅಂತರಾಳವು ಖನಿಜ ಲೋಹ ಶಿಲೆಗಳಿಂದ ಕೂಡಿದೆ. ಅಂತಹ ಲೋಹ ಖನಿಜಗಳ ಪ್ರಮಾಣ ಸ್ವರೂಪವನ್ನು ಆಧರಿಸಿ ಭೂಮಿಯ ಅಂತರಾಳವನ್ನು ಮುಖ್ಯವಾಗಿ 3 ಪದರಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಹೊರಪದರು, ಇದನ್ನು ನಾವು ಕ್ರಸ್ಟ್ ಎನ್ನುತ್ತೇವೆ. ಎರಡನೇದು ಮಧ್ಯಾಂತರ ಪದರು, ಇದನ್ನು ಮ್ಯಾಂಟಲ್ ಎನ್ನುವರು. ಮೂರನೇದು ಕೇಂದ್ರ ಪದರು, ಇದನ್ನು ಕೋರ್ ಎಂದು ಕರೆಯುತ್ತೇವೆ. ಹೊರಪದರು, ಭೂಮಿಯ ಹೊರಪದರನ್ನು ನಾವು ತೊಗಟೆ ಅಥವಾ ಕ್ರಸ್ಟ್ ಎನ್ನುವರು.
ಕ್ರಸ್ಟ್ ಭಾಗವು ಭೂಮಿಯ ಮೇಲ್ಮೈಯಿಂದ ಭೂಮಿಯ ಒಳಭಾಗಕ್ಕೆ 60 ಕಿಲೋಮೀಟರ್ವರೆಗೆ ವ್ಯಾಪಿಸಿರುವ ಭೂಮಿಯ ಪದರಾಗಿರುತ್ತದೆ. ಕ್ರಸ್ಟ್ನ ದಪ್ಪವು ಭೂ ಸ್ವರೂಪವನ್ನು ಆಧರಿಸಿದೆ. ಕೆಲವು ಕಡೆ ತೆಳುವಾಗಿದ್ದರೆ ಇನ್ನು ಕೆಲವು ಕಡೆ ದಪ್ಪಾಗಿ ಕಂಡುಬರುತ್ತದೆ. ಇದು ಸಾಗರದ ತಳದಲ್ಲಿ ತೆಳುವಾಗಿ ಕಂಡುಬರುವುದರಿಂದ ಭೂಖಂಡಗಳಲ್ಲಿ ಅದರ ದಪ್ಪು ಹೆಚ್ಚಾಗಿರುತ್ತದೆ. ಕ್ರಸ್ಟ್ ಪದರವು ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆಗಳನ್ನು ಒಳಗೊಂಡಿದೆ. ಕ್ರಸ್ಟ್ ಪದರವನ್ನು 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ, ಒಂದು ಸೀಮಾ, ಇನ್ನೊಂದು ಸಿಯಾಲ್. ಕ್ರಸ್ಟ್ನ ಹೊರಪದರವೇ ಸಿಯಾಲ್, SIAL. ಸಿಯಾಲ್ ದಪ್ಪವು ಪದರವು ಸಿಲಿಕಾನ್ ಹಾಗೂ ಅಲ್ಯೂಮಿನಿಯಂಗಳೆಂಬ ಖನಿಜಾಂಶಗಳಿಂದ ಕೂಡಿದೆ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂಗಳಿಂದ ಸಿಯಾಲ್ ಒಳಗೊಂಡಿದೆ. ಈ ಭಾಗದಲ್ಲಿ ಖನಿಜಗಳ ಸಾಂದ್ರತೆ 2.7% ಇರುತ್ತದೆ. ಎರಡನೇದಾಗಿ ಸೀಮಾ, ಕ್ರಸ್ಟ್ನ ಎರಡನೇ ಭಾಗ ಸೀಮಾ. ಕ್ರಸ್ಟ್ನ ಒಳಪದರವೇ ಸೀಮಾ ಅಂತ ಹೇಳ್ಬೋದು. ಈ ಸೀಮಾದಲ್ಲಿ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಖನಿಜಗಳಿಂದ ಕೂಡಿದೆ. ಈ ಪದರದಲ್ಲಿ ಖನಿಜಗಳ ಸಾಂದ್ರತೆ 3.0% ಮಧ್ಯಾಂತರ ಪದರ ಮ್ಯಾಂಟಲ್, ಇದು ಭೂಮಿಯ ಮಧ್ಯಾಂತರ ಪದರ ಅಂತ ಹೇಳ್ಬೋದು. ಇದನ್ನು ಮ್ಯಾಂಟಲ್ ಎನ್ನುವರು. ಇದು ಕ್ರಸ್ಟ್ನ ನಂತರ ದಪ್ಪವಾಗಿದ್ದು 60 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ವರೆಗೆ ಈ ಮ್ಯಾಂಟಲ್ ಪದರ ಆವರಿಸಿರುತ್ತದೆ. ಮ್ಯಾಂಟಲ್ ಪದರವನ್ನು ದುರ್ಬಲ ಮಂಡಲ ಎನ್ನುವರು. ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ಮ್ಯಾಂಟಲ್ ಪದರದಲ್ಲಿರುವ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಹಾಗೂ ಕಬ್ಬಿಣದಿಂದ ಮಾಡಲ್ಪಟ್ಟ ಶಿಲೆಗಳಾಗಿವೆ. ಮ್ಯಾಂಟಲ್ ಪದರದಲ್ಲಿ ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟಂಥ ಶಿಲೆಗಳಿರುತ್ತವೆ ಅಂತ ಹೇಳ್ಬೋದು. ಈ ಶಿಲೆಗಳು ಅಧಿಕ ಉಷ್ಣತೆ ಇರುವುದರಿಂದ ಕುದಿಯುತ್ತಿರುತ್ತವೆ. ಇಂಥ ಶಿಲೆಗಳಿಗೆ ನಾವು ಮ್ಯಾಗ್ಮಾ ಅಥವಾ ಶಿಲಾಪಾಕ ಎನ್ನುವರು. ಮ್ಯಾಗ್ಮಾ ಶಿಲೆಗಳ ಚಲನೆಯೇ ಭೂಕಂಪಕ್ಕೆ ಕಾರಣವಾಗಿದೆ. ಇದು ದುರ್ಬಲ ಮಂಡಲವಾಗಿರುವುದರಿಂದ ಶಿಲಾಪಾಕವು ಉಷ್ಣತೆಯ ಹೆಚ್ಚಳದಿಂದ ಹೊರನೂಕಲ್ಪಡುತ್ತದೆ. ಇದೇ ಜ್ವಾಲಾಮುಖಿ. ಮ್ಯಾಂಟಲ್ ಭಾಗದಲ್ಲಿ ಖನಿಜಾಂಶಗಳ ಸಾಂದ್ರತೆಯು 4.5% ಭೂಮಿಯ ಆಳಕ್ಕೆ 100 ಮೀಟರ್ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಹೊರಕೇಂದ್ರ ಗೋಳ, ಇದು ಕಬ್ಬಿಣ, ನಿಕ್ಕಲ್ ಎಂಬ ಖನಿಜಾಂಶಗಳಿಂದ ಕೂಡಿದ್ದು 2900 ಕಿಲೋಮೀಟರ್ಗಳಿಂದ 5150 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ. ಇನ್ನು ಒಳಕೇಂದ್ರ ಗೋಳ, ಇದು ನಿಕ್ಕಲ್ ಮತ್ತು ಕಬ್ಬಿಣ ಎಂಬ ಖನಿಜಾಂಶವನ್ನು ಹೊಂದಿದ್ದು ಇದನ್ನು ನಿಫೆ ಎನ್ನುವರು. ಇದು ಸುಮಾರು 5150 ಕಿಲೋಮೀಟರ್ಗಳಿಂದ 6378 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ. ಖನಿಜಾಂಶಗಳ ಘನರೂಪದಲ್ಲಿದ್ದು ಇದರ ಸಾಂದ್ರತೆ 11% ಅಂತ ಹೇಳ್ಬೋದು. ಇನ್ನೊಮ್ಮೆ ಶಾರ್ಟ್ಕಟ್ ಏನು ಕೊಡ್ಬೋದಣ್ಣ, ಭೂಮಿಯ ಪದರಗಳು. ಭೂಮಿಯ ಮೇಲ್ಮೈಯಿಂದ ಅಂತರಾಳಕ್ಕೆ ಹೋದಂತೆ 3 ಪದರಗಳಾಗಿ ವಿಂಗಡಿಸಲಾಗಿದೆ. ಭೂಮಿಯ ಒಳಪದರಗಳ ಸರಿಯಾದ ಅನುಕ್ರಮ ಕ್ರಸ್ಟ್, ಮ್ಯಾಂಟಲ್, ಕೋರ್. ಭೂಮಿಯ ಹೊರಪದರವನ್ನು ಕ್ರಸ್ಟ್ ಅಂತ ಕರೀತೇವೆ. ಕ್ರಸ್ಟ್ನ ಯಾವ್ಯಾವ ಶಿಲೆಗಳನ್ನು ಒಳಗೊಂಡಿದೆ ಎಂದರೆ ಅಗ್ನಿಶಿಲೆ, ಜಲಶಿಲೆ ಮತ್ತು ರೂಪಾಂತರ ಶಿಲೆ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.